ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್ ಟು ಯು ಆಲ್. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಉಡುಪಿ ಸಮಾರಾಧನೆ ತಿಳಿಸಾರು. ಇದು ಉಡುಪಿ ಕಡೆ ತುಂಬ ಫೇಮಸ್. ಉಡುಪಿ ದೇವಸ್ಥಾನದಲ್ಲಿ ನೀವು ಹೋಗಿದ್ರೆ ತಿಂದಿರ್ಬೋದು. ಉಡುಪಿ ಹೋಟೆಲ್ಸು, ಉಡುಪಿ ಮನೆಗಳಲ್ಲಿ ಇದು ಸಾಮಾನ್ಯವಾಗಿ ಮಾಡ್ತಾರೆ, ಈ ಒಂದು ತಿಳಿಸಾರನ್ನ. ಬನ್ನಿ, ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನು ಹೇಗೆ ಮಾಡೋದು ಅಂತ. ತುಂಬಾ ಈಸಿ, 5-5 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಅನ್ನದ ಜೊತೆ. ಸೊ ಇಲ್ಲಿ ನಾನು ತೊಗೊಳ್ತಾ ಇರೋದು 1/4 ಕಪ್ಪು ತೊಗರಿ ಬೇಳೆ. ನೋಡಿ, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ 1/4 ಕಪ್ಪು ತೊಗರಿ ಬೇಳೆ. ಈ ಸಾರಿಗೆ 3 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನೀವು ಟೊಮೆಟೊ ಜಾಸ್ತಿ ಹಾಕ್ಕೊಂಡಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ ತಿಳಿ ಸಾರ್ದು. ಸೊ ನೀವು 3-4 ಬೇಕಾದರೆ ಚಿಕ್ಕ ಚಿಕ್ಕ ಟೊಮೆಟೊ ತೊಗೊಳ್ಬೋದು. ಸೊ ನಾನು ಸ್ಟಾರ್ಟಿಂಗು ಕುಕ್ಕರಲ್ಲಿ ಇದೆರಡನ್ನೂ ಹಾಕ್ಕೊಂಡು 1/2 ಕಪ್ ನೀರು ಹಾಕ್ಕೊಂಡು 1 ಚಿಟಿಕೆ ಅರಶಿನ ಹಾಕ್ಕೊಂಡು ನಾನು ಚೆನ್ನಾಗಿ ಕುಕ್ಕರಲ್ಲಿ 2 ವಿಸಿಲು ಕೂಗೋಷ್ಟು ನಾನು ಇದನ್ನು ಬೇಯಿಸ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಈಗ ನೋಡಿ ಬೇಳೆ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಕುಕ್ಕರಿಂದ 1 ಪ್ಯಾನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಮುಂಚೆ ನಾನೇನು ಮಾಡಿದ್ದೀನಿ ಅಂದರೆ ಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ನಾನು ಮ್ಯಾಶ್ ಮಾಡ್ಕೊಂಬಿಟ್ಟಿದ್ದೀನಿ. ಬೇಳೆ ಬಾಯಿಗೆ ಸಿಗಬಾರ್ದು ಈ ಸಾರಿಗೆ. ಸೊ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಇದಿನ್ನೇನು ಕುದಿ ಬರೋ ಟೈಮ್ಗೆ ನೀವೇನು ಮಾಡಿ, ಇದಕ್ಕೆ 2 ಸ್ಪೂನು ತಿಳಿ ಸಾರಿನ ಪುಡಿ. ನಾನಿದು ಉಡುಪಿ ಸಾರಿನ ಪುಡಿನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಗೊತ್ತಾಗಬೇಕು ಹೇಗೆ ಇದು ಈ ಸಾರಿನ ಪುಡಿ ಮಾಡೋದು ಅಂದರೆ, ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ನಾನು ಹಾಕಿದ್ದೀನಿ ಡೀಟೇಲ್ ಡಿಸ್ಕ್ರಿಪ್ಷನ್ ಈ ಸಾರಿನ ಪುಡಿ ಹೇಗೆ ಮಾಡೋದು ಅಂತ. ಸೊ ನಿಮಗೆ ರುಚಿಗೆ ತಕ್ಕಷ್ಟು ತಿಳಿ ಸಾರಿನ ಪುಡಿ ಹಾಕ್ಕೊಳ್ಳಿ. ಆಮೇಲೆ ನಿಮಗೆ ಉಪ್ಪು ಎಷ್ಟು ಬೇಕೋ ಹಾಕ್ಕೊಳ್ಳಿ. ಆಮೇಲೆ ಉಡುಪಿ ಕಡೆ ತಿಳಿ ಸಾರಿಗೆ ಅವರು ತೆಂಗಿನ ಹಾಲಿನ ರಸ ಹಾಕ್ಕೊಳ್ತಾರೆ. ಸೊ ಇಲ್ಲಿ ನಾನು 1 ಕಪ್ ಕೋಕೋನಟ್ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇದು ಹೀಗೆ 2 ನಿಮಿಷ ಚೆನ್ನಾಗಿ ಒಲೆ ಮೇಲೆ ಕುದಿಲಿ ವೀಕ್ಷಕರೇ, 1-2 ಮಿನಿಟ್ಸು. ಈ ಉಪ್ಪು, ಖಾರ ಮತ್ತು ಕಾಯಿ ಹಾಲು ಎಲ್ಲ ಬೆರೆಸ್ಕೊಳ್ಳಿ ಸಾರು ಜೊತೆಗೆ, ನೀಟಾಗಿ ಅದು ಮಿಕ್ಸ್ ಆಗಲಿ. ಕುದೀತಾ ಇದೆ ವೀಕ್ಷಕರೇ. ಈ ಕುದೀತಾ ಇರೋ ಟೈಮಲ್ಲಿ ನಾನು ಇದಕ್ಕೊಂದು ಸ್ವಲ್ಪ 1 ಚಿಟಿಕೆ ಬೆಲ್ಲನ ಉಪಯೋಗಿಸಿದ್ದೀನಿ. ನೋಡಿ ಇಷ್ಟು. ನೀವು ಬೆಲ್ಲ ಉಪಯೋಗಿಸೋದಿಲ್ಲ ಅಂದರೆ ನೀವು ಇದು ಆಪ್ಷನಲ್ ಅಷ್ಟೇ, ಆದರೆ ಉಡುಪಿ ಕಡೆ ಸಾರಿಗೆ ಇದು ಹಾಕ್ಕೊಳ್ತಾರೆ. ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕುದೀತಾ ಇರುವಾಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಪ್ಲಸ್ ನಾನು ಆಗಲೇ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಒಗ್ಗರಣೆಗೆ ನಾನು ಹಾಕ್ಕೊಂಡಿರೋದು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಮತ್ತು ಇಂಗು, ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು. ಎಣ್ಣೆ ಹಾಕ್ಕೊಂಡ್ರೆ ಅದು ಫ್ಲೇವರು ಸಾರಿಗೆ ಇನ್ನೂ ಸೂಪರಾಗಿ ಕೊಡುತ್ತೆ. ನೋಡಿ ಇಷ್ಟು ಹಾಕ್ಕೊಂಬಿಡಿ. ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಒಳ್ಳೆ ಮಿಕ್ಸ್ ಕೊಡಿ. ನಿಮ್ಮ ಸಾರು ರೆಡಿ. ನೋಡಿ ಎಷ್ಟು ಸೂಪರಾಗಿದೆ ಈ ಸಾರು ಮಾತ್ರ. ಆ ತೆಂಗಿನಕಾಯಿ ಹಾಲು, ಆ ಬೆಲ್ಲ, ಅದೆಲ್ಲ ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ಳಿ ಇದ್ರದ್ದು ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ. ಬಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ರಸಮ್ ಆಫ್ ಸೌತ್ ಇಂಡಿಯಾ. ನೀವೆಲ್ಲ ಟ್ರೈ ಮಾಡಿ ವೀಕ್ಷಕರೇ, ನನಗೆ ಹೇಳಿ. ಬಿಸಿ ಅನ್ನದ ಜೊತೆ ಒಂಚೂರು ತುಪ್ಪ ಹಾಕ್ಕೊಂಡು ಈ ಸಾರು ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಒಂದು ಸ್ವಲ್ಪ ಮಾವಿನಕಾಯಿ, ಉಪ್ಪಿನಕಾಯಿ ಹಾಕ್ಕೊಂಬಿಟ್ರೆ ಅಮೇಝಿಂಗ್ ಆಗಿರುತ್ತೆ. ಸೊ ಪ್ಲೀಸ್ ಗೋ ಹೆಡ್ ಆ್ಯಂಡ್ ಟ್ರೈ ದಿಸ್ ಉಡುಪಿ ಸಮಾರಾಧನೆ ತಿಳಿಸಾರು. ಮತ್ತು ನನಗೆ ಹೇಳಿ ವೀಕ್ಷಕರೇ ಹೇಗಿತ್ತು ಅಂತ. ಐ ಜಸ್ಟ್ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.